ಸಿದ್ದರಾಮ ಅವರು ಒಳ್ಳೆಯ ಇದು ವ್ಯಕ್ತಿನೇ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ರೈತರಿಗೆ ಅವ ಅಕ್ಕಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಏನು ಅಲ್ಲಿನ 50 ಕೆಜಿ ಬಂದ್ರೆ 2 ಕೆಜಿ ಹೊಡೆದಾಕ್ತಾರೆ ಇದೇ ಗೆಲ್ಬೇಕು ಅದೇ ಗೆಲ್ಬೇಕು ಅಂತ ಏನಿಲ್ಲ ನಮಗೆ ಒಳ್ಳೆ ಒಂದು ಎಂಎಲ್ಎ ಬೇಕು ಚೆನ್ನಾಗಿ ಒಂದು ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋ ತರ ಎಂಎಲ್ಎ ಇರಬೇಕು ಆಗೆಲ್ಲ ಕರೋನ ಟೈಮಲ್ಲಿ ಹೇಳ್ತಾರೆ ನಮಗೆ ಜಾಸ್ತಿ ಸಪೋರ್ಟ್ ಕೊಟ್ಟವರು ಅವರು ಆಯ್ತಾ ನಮ್ಮ ಜಾಸ್ತಿ ಹೆಲ್ಪ್ ಮಾಡಿದ್ರು ನಮಗೆ ಅವರು ಅಂತೋ ನಮ್ಮ ಅಣ್ಣವರಿಗೆ ಓಟ್ ಅವತ್ತಿದ್ರು ಅವರು 10 ವರ್ಷ ಇದ್ರು 10 ವರ್ಷದಲ್ಲಿ ನಮ್ಮೂರಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರು ಅವರು ಬಂದಾಗ ನಮ್ಮ ನೀರು ಅಂತ ಕುಡಿಯ ನೀರು ಅಂತ ಬಂದ್ರೆ ಅಲ್ಲ ಅವರೇ ಆಗಬೇಕು ರೈತರಿಗೆ ಇದ್ ಮಾಡ್ ಸಪೋರ್ಟ್ ಮಾಡ್ತಾರೆ ಅವರು ಆಯ್ತಾ ಇವನು ಹೇಳಿರಪ್ಪನೇನ ಮಾಡಲ್ಲ ಬಂದ ಇಲ್ಲಿ ನಮಗೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವೆಲ್ಲ ಬೇಕಾಗಿಲ್ಲ ಯಾರೇ ಬರಲಿ ಮುಂದಕ್ಕ ನನ್ನ ಓಟ್ ಇದ್ರೆ ನಮ್ಮ ಅಣ್ಣಕ್ಕೆ ಅಷ್ಟೇ ಓಟ್ ನಂದು ಇನ್ನು ಬೇರೆ ಕಡೆ ಇನ್ನು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ ಒಳ್ಳೆಯದು ನೀರಿಗೆ ಕುಡಿಯ ನೀರಿಗೆ ಅವೇನ್ ತೊಂದ್ರೆ ಇಲ್ಲ ಇಲ್ಲ ಸರ್ ಎಲ್ಲ ಕಾಸ್ಟ್ಲಿ ಮಾಡಕಿದ್ರು ಅವರು ಅಷ್ಟೇ ಈ ದುಡ್ಡು ಇರೋರ್ಗೆ ಸರಿ ಆಗ್ತದ ನಮ್ಮೂರಿಗೆ ಒಂದು 2 ಕೋಟಿ ಖರ್ಚು ಮಾಡಿದ್ದಾರೆ ಈ ವರ್ಷ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ನಾವೀಗ ಕೈವಾರ ಕ್ರಾಸ್ನಲ್ಲೇ ಇದ್ದೀವಿ ಇಲ್ಲೊಂದಿಷ್ಟು ಯೂಸ್ ಇದ್ದಾರೆ ಇಲ್ಲಿಂದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಕೈವಾರ ಸುತ್ತಮುತ್ತ ರಾಜಕಾರಣ ಜೊತೆಗೆ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರ ರಾಜಕಾರಣ ಎಸ್ ನಿಮ್ಮ ಹೆಸರೇನು ಮಣಿ ಮಣಿ ಯಾವರವರು ಮಡವಳ್ಳಿ ಮಡವಳ್ಳಿ ಏನು ಕೆಲಸ ಮಾಡ್ತೀರಾ ನಾವು ಕಂಪನಿಗೆ ಹೋಗ್ತೀವಿ ಎಲ್ಲಿ ವೆಸ್ಟರ್ನ್ ಎಲ್ಲಿ ಇದೆ ಕಂಪನಿ ನರಸಾಪುರ ನರಸಾಪುರಕ್ಕೆ ಹೋಗ್ತೀರಾ ಓಕೆ ಹೇಗಿದೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಅಭಿವೃದ್ಧಿ ಎಲ್ಲ ಆಗ್ತಿದೆಯಾ ನಿಮ್ಮ ಊರ ಕಡೆ ಪರವಾಗಿಲ್ಲ ಚೆನ್ನಾಗೇ ಇದೆ ಯಾರ ಮೇಲೆ ಜೆಕೆ ಜೆಕೆ ಕೃಷ್ಣಾರೆಡ್ಡಿ ಸೋ ಈಗ ನೆಕ್ಸ್ಟ್ ಇನ್ನೇನು ಐ ತಿಂಗ್ ಎಲೆಕ್ಷನ್ ಬರ್ತಾ ಇದೆ ಈಗ ಮತ್ತೆ ಜೆಕೆ ಕೃಷ್ಣಾರೆಡ್ಡಿ ಜೆಡಿಎಸ್ ನಿಂದ ನಿಂತ್ಕೊಳ್ತಾ ಇದಾರೆ ಕಾಂಗ್ರೆಸ್ ನಿಂದ ಅಂದ್ರೆ ಇಷ್ಟು ದಿನ ಇಂಡಿಪೆಂಡೆಂಟ್ ಎಂಎಲ್ಎ ಆಗಿದ್ರು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ರು 2013 ಮತ್ತೆ 18 ರಲ್ಲಿ ಸುಧಾಕರ್ ಈಗ ಕಾಂಗ್ರೆಸ್ ಬಂದಿದ್ದಾರೆ ಮತ್ತೆ ವಾಪಸ್ಸು ಸೋ ಈಗ ಸುಧಾಕರ್ ವರ್ಸಸ್ ಕೃಷ್ಣಾರೆಡ್ಡಿ ಯಾರು ಗೆಲ್ಲಬೇಕು ಅನ್ಸುತ್ತೆ ನಿಮಗೆ ಜೆಕೆನ ಗೆಲ್ಬಹುದು ಒಳ್ಳೆ ಕೆಲಸ ಮಾಡಿಸ್ತಾರೆ ಅದಕ್ಕೆ ಸೋಲಿಲ್ಲದ ಸರ್ದಾರ ಜೈ ಕೃಷ್ಣ ರೆಡ್ಡಿ ಗೆಲ್ಬೇಕಷ್ಟು ನಮಗೆ ಅವರು ನಿಯತದ ಮನುಷ್ಯರು ಆಯ್ತಾ ಒಳ್ಳೆ ಕೆಲಸ ಮಾಡಿಸ್ತಾ ಇದಾರೆ ಆಯ್ತಾ ಅವರೇ ನಮಗೆ ಮಾಡಿಸ್ಬೇಕಷ್ಟೇ ಮಾಡ್ತಾ ಇದಾರೆ ನಮ್ಮ ಪ್ರಕಾರ ಅವ್ರು ಹೆಲ್ಪ್ ಮಾಡ್ತಾ ಇದಾರೆ ಒಳ್ಳೆ ನಮ್ಮ ಇದ್ರಾಗ ಚೆನ್ನಾಗಿದ್ದಾರೆ ಅವರು ಆಯ್ತಾ ಅವ್ರನ್ನ ಮುಂದಕ್ಕೆ ಬೆಳೆಸ್ತೀವಿ ಆಯ್ತಾ ಯಾರೇ ಬರ್ಲಿ ಅಷ್ಟೇ ನೋಡಿ ಸರ್ ನಾವು ಯಾವತ್ತಿದ್ರು ಜೆ ಡಿ ಎಸ್ ನಮ್ಮ ಅಣ್ಣನಿಗೆ ನಮ್ಮ ಓಟು ಆಯ್ತಾ ನಮ್ಮ ಜೆಕೆ ಕೃಷ್ಣಾರೆಡ್ಡಿ ಅಣ್ಣನಿಗೆ ನಮ್ಮ ಓಟು ಆಯ್ತಾ ಅದು ಬಿಟ್ಟರೆ ಬೇರೆ ಅದೇನೂ ಇಲ್ಲ ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತೀರಾ ಕೃಷ್ಣಾರೆಡ್ಡಿ ನೋಡಿ ಓಟ್ ಹಾಕ್ತೀರಾ ಕುಮಾರಸ್ವಾಮಿ ಅವರು ಬರಲಿ ಸಾಕು ಅವ್ರಿಗೂ ಹಾಕ್ತೀವಿ ನಮ್ಮ ಅಣ್ಣ ಇಬ್ಬರಿಗೂ ಹಾಕ್ತೀವಿ ಆಯ್ತಾ ನಮ್ಮ ಜೆ ಡಿ ಎಸ್ ಫಿಕ್ಸು ನಾವು ನನಗೆ ಉಡ್ದಾನೆ ಅಂತ ನಾನು ಜೆ ಡಿ ಎಸ್ಗೆ ಓಟ್ ಹಾಕ್ತಿರೋದು ಇವತ್ತು ನಾನು ಜೆ ಡಿ ಎಸ್ಸೆ ಸರಿನಾ ನಮ್ಮ ಅಣ್ಣನ ಇನ್ನ ಮೇಲೆ ಮೇಲೆ ಮಡ್ಕಿ ಹೊಡ್ತು ಕೆಳಗೆ ಮಾತ್ರ ಬಿಡ್ಸಲ್ಲಷ್ಟೇ ಯಾಕಂದರೆ ಅವರು ಜನಪ್ರಿಯ ಇದ್ದವರು ನಮ್ಮ ಜೈ ಕೃಷ್ಣಾರೆಡ್ಡಿ ಅವರು ಜನಪ್ರಿಯ ಆಗಿ ಇದು ಮಾಡಿದ್ದಾರೆ ನಮಗೆ ಒಳ್ಳೆ ಇದು ಮಾಡಿದ್ದಾರೆ ಅದಕ್ಕೆ ಅಷ್ಟೇ ಅವ್ರು ನಮಗೆ ಇಷ್ಟ ನಾನು ಕಂಪ್ನಿಗೆ ಹೋಗ್ತೀನಿ ನರಸಾಪುರ ಇಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ಎಲ್ಲ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಪರವಾಗಿಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತಲ್ಲ ಆಗೆಲ್ಲ ಕರೋನಾ ಟೈಮಲ್ಲಿ ಹೇಳ್ತಾರೆ ನಮಗೆ ಜಾಸ್ತಿ ಸಪೋರ್ಟ್ ಕೊಟ್ಟವ್ರು ಅವರು ಆಯ್ತಾ ನಮ್ಮ ಜಾಸ್ತಿ ಹೆಲ್ಪ್ ಮಾಡಿದ್ರು ನಮಗೆ ಅವರು ಅಂತೂ ನಮ್ಮ ಅಣ್ಣವ್ರಿಗೆ ಓಟ್ ಯಾವತ್ತಿದ್ರು ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗ್ಬೇಕು ನೆಕ್ಸ್ಟ್ ಸಿ ಎಂ ಯಾರು ಆಗ್ಬೇಕು ಸಿ ಎಂ ನಮ್ಮ ಕುಮಾರಸ್ವಾಮಿ ಆಗಲಿ ಅವರೇ ಆಗಬೇಕು ರೈತರಿಗೆ ಇದು ಮಾಡಿ ಸಪೋರ್ಟ್ ಮಾಡ್ತಾರೆ ಅವರು ಆಯ್ತಾ ಇವ್ನು ಯಡಿಯೂರಪ್ಪನೇನು ಮಾಡೋದು ಬಂದಿಲ್ಲಿ ಆಯ್ತಾ ಯಾರು ಮಾಡಲ್ಲ ಕುಮಾರಸ್ವಾಮಿ ಬಂದು ಮಾಡಲಿ ಸಿ ಎಂ ಆಗಲಿ ಆಯ್ತಾ ಅದು ಮುಂದೆ ಕತೆ ಐತೆ ಮೋದಿನಾ ಮೋದಿ ಬಗ್ಗೆ ನಾವು ಹೇಳಕ್ಕ ನಾವು ಅವ್ಸ ಅವ್ನು ಬಿ ಜೆ ಪಿ ಆಯ್ತಾ ನಾವು ಜೆ ಡಿ ಎಸ್ಸು ಅವ್ನು ಬಿ ಜೆ ಪಿ ನಾವು ಜೆ ಡಿ ಎಸ್ಸು ಹ್ಞೂ ಮೋದಿ ಬಗ್ಗೆ ಮಾತಾಡಲ್ಲ ನಮ್ಮ ಜೆ ಡಿ ಎಸ್ ಬಗ್ಗೆ ಬೇಗ ಮಾತಾಡ್ತೀನಿ ಅಷ್ಟೇ ಮೋದಿ ಬಗ್ಗೆ ಮಾತಾಡಲ್ಲ ಹಾಂ ನಮಗೆ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಅವೆಲ್ಲ ಬೇಕಾಗಿಲ್ಲ ನಮ್ಗೇನಿದ್ರು ಯಾರು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ
ಎಲ್ಲ ಹೆಂಗ್ ಜನಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅದು ಮೇನ್ ಇಂಪಾರ್ಟೆಂಟು. ಯಾರಾದರೂ ಗೆಲ್ಲಿ, ಇದೇ ಗೆಲ್ಲಬೇಕು ಅದೇ ಗೆಲ್ಲಬೇಕು ಅಂತ ಏನಿಲ್ಲ. ನಮ್ಗೆ ಒಳ್ಳೆ ಒಂದು ಎಮ್ ಎಲ್ ಎ ಬೇಕು, ಚೆನ್ನಾಗಿ ಒಂದು ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋ ಥರ ಎಮ್ ಎಲ್ ಎ ಇರಬೇಕಷ್ಟೇ. ಎಲ್ಲರೂ ಜಾತಿ ಧರ್ಮ ರಾಜಕಾರಣ ಮಾಡ್ತಿದ್ದಾರೆ, ಅಭಿವೃದ್ಧಿ ನೋಡ್ರ ಓಟ್ ಹಾಕ್ತಾರ ಜನ ಇವಾಗ. ಇವಾಗ ನೋಡಿ ಓಟ್ ಹಾಕಲ್ಲ, ದುಡ್ಡಿಗಾಗಿ ಓಟ್ ಹಾಕ್ತಾರೆ. ಅದನ್ನೆಲ್ಲ ಜನ ಮೈಂಡಲ್ಲಿ ಇಟ್ಕೊಂಡು ಅಭಿವೃದ್ಧಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಓಟ್ ಹಾಕಿದ್ರೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಕ್ಷೇತ್ರದಲ್ಲಿ ಅಂದ್ರೆ ಚಿಂತಾಮಣಿ ತಾಲೂಕಲ್ಲಿ ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ? ಚಿಂತಾಮಣಿ ಕ್ಷೇತ್ರದಲ್ಲಾದ್ರೆ ಯಾರು ಅಂತ ಹೇಳೋಕ್ಕಾಗಲ್ಲ. ಈಗ ಕೃಷ್ಣ ರೆಡ್ಡಿ ವರ್ಸಸ್ ಸುಧಾಕರ್, ಯಾರಿಗೆ ನಿಮ್ಮ ಪರ ಯಾರ ಪರ ನೀವು ಬ್ಯಾಟ್ ಮಾಡ್ತೀರಾ, ಯಾರಿಗೆ ಓಟ್ ಹಾಕ್ತೀರಾ? ಅದ್ರನ್ನೆಲ್ಲ ಹೇಳೋಕ್ಕಾಗಲ್ಲ. ಹಂಗೆಲ್ಲ ಹೇಳ್ಬಾರ್ದು, ಎಲ್ಲ ಹೇಳ್ಬಾರ್ದು. ಹೇಳೋದಕ್ಕೆ ಅನಿಸಿಕೆ, ನಮ್ಮ ಅಭಿಪ್ರಾಯ ನಮ್ದು ಒಂಥರ ಇರುತ್ತೆ, ಬೇರೆಯವ್ರದ್ದು ಒಂಥರ ಇರುತ್ತೆ, ಅವೆಲ್ಲ ಹೇಳ್ಬಾರ್ದು. ಇವತ್ತು ನಾವು ಜೆ ಡಿ ಎಸ್ ಆಯ್ತಾ, ನಾವು ಅವತ್ತಿನ ಜೆ ಡಿ ಎಸ್ ಆಗಿದ್ದೀವಿ, ಇವತ್ತು ನಾನು ಜೆ ಡಿ ಎಸ್ ಆಗಿರ್ತೀನಿ. ಆದರೆ ಯಾರ ಬಗ್ಗೆಯೂ ಕೆಟ್ಟದ ಮಾತಾಡೋಕೆ ಹೋಗಲ್ಲ. ಯಾರನ ಬರಲಿ, ಇಲ್ಲ ನಮ್ಮ ಅಣ್ಣನೇ ಹೋಗಿ ಇದಾಗಲಿ ಆಯ್ತಾ, ನಾನು ಯಾರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದೀನಿ ಆಯ್ತಾ, ಯಾರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಯಾರೇ ಬರಲಿ ಮುಂದಕ್ಕೆ, ನಾನು ಓಟಿದ್ರೆ ನಮ್ಮ ಅಣ್ಣಕ್ಕೆ ಅಷ್ಟೇ ಓಟ್ ನಂದು. ಹ್ಞೂ ಅಷ್ಟೇ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಇನ್ನ ರೋಡ್ ಅಭಿವೃದ್ಧಿ ಆಗಿಲ್ಲ, ಆ ರೋಡ್ ಮಾತ್ರ ಒಂದು ಹಾಕ್ಸ್ಕೊಟ್ರೆ ಒಳ್ಳೇದು. ಮುತ್ತುಗ್ದಳ್ಳಿ ಕ್ರಾಸ್ ಇಂದ ಮಡವಳ್ಳಿ, ಮಡವಳ್ಳಿ ಮೂರು ಕಿಲೋಮೀಟರ್ ಆಗುತ್ತೆ. ಇವಾಗ ಅದನ್ನ ರೋಡ್ ಮಾತ್ರ ಹಾಕಕ್ ಆಗಿಲ್ಲ ಅವ್ರ ಕೈಯಲ್ಲಿ, ಏನೋ ಇದ್ರಿಂದ ಪ್ರಾಬ್ಲಮ್ ಆಗ್ತದೆ. ಅದೊಂದು ಹಾಕ್ಕೊಟ್ರೆ ಪರವಾಗಿಲ್ಲ, ಇನ್ನು ಬೇರೆ ಕಡೆ ಇನ್ನೂ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ರೆ ಒಳ್ಳೇದು. ಅಷ್ಟೇ, ಇನ್ನೇನಿಲ್ಲ. ನೀರಿಗೆ ತೊಂದರೆ ಇಲ್ವಾ? ನೀರಿಗೆ ಕುಡಿಯೋ ನೀರಿಗವೇನು ತೊಂದರೆ ಇಲ್ಲ, ನೀರಿಗೆಲ್ಲ ಮಳೆ ಎಲ್ಲ ಚೆನ್ನಾಗಿಂದ ನೀರಿಗೇನು ತೊಂದರೆ ಇಲ್ಲ. ಬೆಳೆಗೆಲ್ಲ ಚೆನ್ನಾಗೈತೆ, ಅದೇ ರೋಡ್ದೊಂದು ಸಮಸ್ಯೆ. ಅದು ರೋಡೊಂದು ಹಾಕ್ಕೊಟ್ರೆ ಮುಂದೆ ಇನ್ನು ಸಿದ್ದರಾಮಯ್ಯ ಬಗ್ಗೆ ಹೇಳ್ತೀರಾ? ಸಿದ್ದರಾಮ ಅವರು ಒಳ್ಳೆಯ ಇದು ವ್ಯಕ್ತಿನೇ, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ರೈತರಿಗೆ. ಅವು ಅಕ್ಕಿ ಎಲ್ಲ ಚೆನ್ನಾಗಿ ಇದು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನು ಕೇಳಿ ಇದಂತ ಏನಿಲ್ಲ, ಒಳ್ಳೆ ಒಪಿನಿಯನ್ ಇದೆ ಅವ್ರ ಬಗ್ಗೆ. ಸಿ ಎಮ್ ಅಂತ ಇಲ್ಲಿ ಯಾರು ಜನ ಓಟ್ ಮಾಡಿದ್ರೆ ತಾನೇ ಅವ್ರು ಸಿ ಎಮ್ ಆಗೋದು. ಇಲ್ಲಿ ಅವ್ರು ಓಟ್ ಮಾಡಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ಕುಮಾರಸ್ವಾಮಿ ಆದರೆ ಬೆಸ್ಟ್ ಆನ್ಸರ್. ಹ್ಞೂ, ಯಾಕಂದರೆ ರೈತರಿಗೆಲ್ಲ ಒಳ್ಳೆ ಅನುಕೂಲ ಮಾಡ್ತಾರೆ. ಮೋದಿ ಬಗ್ಗೆ ಹೇಳ್ತೀರಾ? ಮೋದಿ ಬಗ್ಗೆ ಅವರು ಅಂತ ಹೇಳ್ಬೇಕಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ಆಡಳಿತ ಇದು ಮಾಡಿದ್ದಾರೆ ಅವರು. ಅವ್ರ ಬಗ್ಗೆ ಏನು ಕೆಡ್ದಾಗ ಮಾತಾಡೋಕೆ ಏನಾಗಲ್ಲ. ಎಸ್, ಮತ್ತೊಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅವರು ಯಾವೂರು, ಏನು ಅವ್ರು ಏನು ಕೆಲಸ ಮಾಡ್ತಾರೆ, ಮತ್ತು ಹೇಗಿದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವನ್ನ? ಸರ್ ನಮಸ್ಕಾರ. ನಮಸ್ಕಾರ ಸರ್. ಮುನ್ರಾಜ್ ಕೊಂಗ್ನಳ್ಳಿ ನಮ್ಮ. ಹಾಂ ಸರ್, ಹೆಂಗಿದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ? ಜೆ ಡಿ ಎಸ್ ಸರ್. ಜೆ ಡಿ ಎಸ್. ಕೃಷ್ಣಾರೆಡ್ಡಿ ಅವರು ಅಷ್ಟು ಹವಾ ಮೇಂಟೈನ್ ಮಾಡಿದ್ದಾರೆ? ಮಾಡಿದ್ದಾರೆ ಸರ್. ಏನೆಲ್ಲ ಮಾಡಿದ್ದಾರೆ ಕ್ಷೇತ್ರಕ್ಕಾಗಿ, ಜನಕ್ಕಾಗಿ? ನಮ್ಮೂರಿಗೆ ಒಂದು 2 ಕೋಟಿ ಖರ್ಚು ಮಾಡಿದ್ದಾರೆ ಈ ವರ್ಷ. ರೋಡ್ ಆಗ್ಬೋದು, ನೀರಾಗ್ಬೋದು, ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ. ಏನು ಕೊರತೆ ಏನಿಲ್ಲ ನಮ್ಗೆ. ಹ್ಞೂ. ಸುಧಾಕರ್? ಸುಧಾಕರ್ ಇಲ್ಲ, ಅವ್ರು 10 ವರ್ಷ ಇದ್ದರು, 10 ವರ್ಷದಲ್ಲಿ ನಮ್ಮೂರಲ್ಲಿ ಒಂದು ಸಿಮೆಂಟ್ ರೋಡ್ ಮಾಡಿಲ್ಲ ಅವರು. ಹ್ಞೂ, ಅವ್ರೇನು ಕೆಲಸ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ಗೆ ಕೊಡೋದು, ಹಂಗೆ ಬಿಲ್ಗೆ ಮಾಡಿಸ್ಕೊಂಬಿಡೋದು ಅವರಷ್ಟೇ. ಎಲ್ಲ ಮಾಡಿದ್ದಾರೆ. ಇವಾಗ ನಮ್ಮೂರಿಗೆ ಒಂದು 2 ಕೋಟಿ ಹಾಕಿರೋದ್ರಿ ಈ ವರ್ಷದಲ್ಲಿ, ಇನ್ನು ಬೇರೆ ಊರ್ಗಳಿಗೆ ಎಷ್ಟು ಹಾಕಿರ್ಬೇಕು ಅವರು? ಎಷ್ಟಿದೆ ನಿಮ್ಮೂರಲ್ಲಿ ಓಟ್ಸು? ಒಂದು 750 ಓಟ್ ಇದೆ ಸರ್. 750-800 ಓಟ್. ಹ್ಞೂ, ಏನು ಚೆನ್ನಾಗೈತೆ ಸರ್. ಹ್ಞೂ, ಕರೋನಾ ಟೈಮಲ್ಲಿ ಬಂದ್ರ ಎಮ್ ಎಲ್ ಎ ಬಂದ್ರು ಸರ್? ಜೆ ಕೆ ಕೃಷ್ಣಾರೆಡ್ಡಿನೇ ನಮ್ಮ ಕಲ್ಲನ ಬಂದು ಹೆಲ್ಪ್ ಮಾಡಿದ್ರು. ತೊಂದರೆ ಏನಿಲ್ಲ ಸರ್. ಅವ್ರು ಬಂದಾಗ ನಮ್ಗೆ ನೀರಿಗಂತೂ ಕುಡಿಯೋ ನೀರಿಗಂತೂ ತೊಂದರೆ ಇಲ್ಲ, ಅಂತ ಬರಕಾಲ ಐತಲ್ಲ ಆಗೋ ತೊಂದರೆ ಇಲ್ಲ. ಏನು ವ್ಯವಸಾಯ ಮಾಡ್ತೀರಾ? ಹ್ಞೂ, ವ್ಯವಸಾಯ ಸರ್. ನಾವು ಹೂಕೋಸು ಮಾಡ್ತೀರಿ, ಬೀನ್ಸು, ಟೊಮ್ಯಾಟೊ, ಕಂಬಳಿ ಸೊಪ್ಪು ಎಲ್ಲ ಐತೆ ಸರ್ ನಮ್ಮದು. ಮಾರ್ತೀರಿ ಸರ್? ಇಲ್ಲ ಸರ್, ತರಕಾರಿ ರೇಟ್ ಏನಿಲ್ಲ. ಮೊನ್ನೆ 6 ರೂಪಾಯಿ ಹೋಗೈತೆ ಬೀನ್ಸ್ ಕೆಜಿ. ಚಿಂತಾಮಣಿ? ಹ್ಞೂ, ನಮಗಿಲ್ಲಿ ಮಾರೋದು ಇಲ್ಲಿ ಕ್ರಾಸಲ್ಲೇ ಮಾರ್ತಾರೆ 30 ರೂಪಾಯಿ.
ಒಂದು ಕೆ ಜಿ ನಾವು ಅಲ್ಲಿ 6 ರೂಪಾಯಿ ಕೊಡೋದು ಇವ್ರು 30 ರೂಪಾಯಿ ಕಿಲೋ ನಮಗೆ ಮಾರೋದು ಏನು ಸಿಗ್ತದೆ ನಮ್ಗೆ ಹೇಳ ಮಾರ್ಕೆಟ್ ಚೆನ್ನಾಗಿದೆಯಾ ಚಿಂತಾಮಣಿಯಲ್ಲಿ ಮ ಚೆನ್ನಾಗೈತೆ ಸರ್ ಏನು ಅಲ್ಲಿನ 50 ಕೆ ಜಿ ಬಂದರೆ 2 ಕೆ ಜಿ ಹೊಡೆದಾಕ್ತಾರೆ ಅಲ್ಲಿ ಮಾರ್ಕೊಡೋರು ಹಾಂ ಅದರ ರೇಟ್ಗಳು ನೋಡಿದರೆ 6 ರೂಪಾಯಿ 5 ರೂಪಾಯಿಗೆ ಕೂಡ ಕೇಳ್ತಾರೆ ಹಾಂ ಬೇಕು ಸರ್ ಏನು ಒಂದು ಫಿಕ್ಸೆಡ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಕೇಳಿದ್ರೆ ಇನ್ನೆಲ್ಲಪ್ಪ ನಮ್ಮ ಸರ್ಕಾರ ಇಲ್ಲ ಏನಿಲ್ಲ ನಾವು ಏನು ಮಾಡೋದು ಅಂತ ಹೇಳ್ತಾರೆ ಅವರು ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಆದರೆ ನಮಗೆಲ್ಲ ಒಳ್ಳೇದಾಗ್ತದೆ ಬರ್ತದೆ ಸರ್ 100% ಬರ್ತದೆ ಜೆಡಿಎಸ್ ಏನಾದರೂ ನಮ್ಗೆ ಗೊತ್ತಿಲ್ಲ ಯಾಕಡೆ ಹೆಂಗೈತೆ ಏನೋ ನಮಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಮಾತ್ರ ಅವರೇ ಆಗ್ತಾರೆ ಹ್ಞೂ ಮೋದಿ ಬಗ್ಗೆ ಏನು ಹೇಳ್ತೀರಾ ಮೋದಿ ಬಿಡಿ ಸರ್ ಅವ್ರು ಏನಕ್ಕ ಎಲ್ಲ ರೇಟ್ಗಳು ರೈಸ್ ಮಾಡಿ ಹಾಕಿದ್ರ ನಮ್ಮಂಥ ರೈತರಿಗೆಲ್ಲ ಹಾಳಾಗೈತೆ ಅಷ್ಟೇ ಹ್ಞೂ ಇವಾಗ ಒಂದು ಗೊಬ್ಬರ ಮೂಟಿ ತಗೊಂಬೇಕಾದ್ರೆ ಡ್ರಿಪ್ಪಲ್ಲಿ ಬಿಡೋದು 3,500 4,000 5,000 ಸರ್ ಒಂದು ಗೊಬ್ಬರ ಮೂಟೆ 25 ಕೆ ಜಿ ಇದ್ದ ಒಂದು ಡಿ ಎ ಪಿ ಬಂದು 1,500 ರೂಪಾಯಿ ಮಾಡವ್ರಿ ಏನು ನಾವು ಹಾಕೊಂಡು ಬೆಳೆದ ಅದು ಹಾಕೊಳ್ಳ ಅಂದರೆ ಬೆಳೆ ಬರೋಲ್ಲ ಹಾಂ ಏನು ಮಾಡೋದು ಹೇಳ ಇಲ್ಲ ಸರ್ ಎಲ್ಲ ಕಾಸ್ಟ್ಲಿ ಮಾಡಿ ಹಾಕಿದ್ರು ಅವ್ರು ಅಷ್ಟೇ ಹ್ಞೂ ಈಗ ದುಡ್ಡಿರೋರ್ಗೆ ಸರಿ ಆಗ್ತದ ದುಡ್ಡಿಲ್ದಾರೆ ಏನು ಮಾಡೋದ ಹಾಂ ರಾಹುಲ್ ಗಾಂಧಿ ಏನೋ ಅವರು ಹೊಸಬರು ನೋಡ್ಬೇಕು ಅವನ್ನ ಹ್ಞೂ ಬಂದರೆ ಏನು ಮಾಡ್ತಾರೆ ಏನೋ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬರ್ಬೇಕು ಸರ್ ಕಾಂಗ್ರೆಸ್ ಬರ್ಬೇಕು.